ನಮಸ್ಕಾರ ವೀಕ್ಷಕರೇ, ಅಮ್ಮಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒಣ ಸೀಗಡಿ ಸಾರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಒಣ ಸೀಗಡಿ ಸಾರು ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಮೊದಲಿಗೆ ನಾನು ಇಲ್ಲಿ ಸೀಗಡಿ ತೊಗೊಂಡಿದ್ದೀನಿ, ಮತ್ತು ಇದು ಅಡ್ಲುಕಾಯಿ, ಅಂದರೆ ನಾನು ನಾಟಿ ಅಡ್ಲುಕಾಯಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ಮೇಯ್ನು ತೊಗರಿಬೇಳೆ ತೊಗೊಂಡಿಲ್ಲ ನಾನು, ಇಲ್ಲಿ ಅವರೆಬೇಳೆ ತೊಗೊಂಡಿದ್ದೀನಿ. ಅವರೆಬೇಳೆ ಹಾಕಿದ್ರೆ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಾಂಬಾರ್ ಪೌಡ್ರು ಒಂದು ಟೇಬಲ್ ಸ್ಪೂನಲ್ಲಿ ಒಂದು 5-6 ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ. ಇದೆಲ್ಲ ಮಸಾಲೆಗೆ ಒಂದು ಸಣ್ಣ ಗಾತ್ರದ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಟೊಮೊಟೊ, ಉರ್ಗಡ್ಲೆ, ಗಸಗಸೆ, ಚಕ್ಕೆ ಲವಂಗ ಪೌಡ್ರು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ. ಇದು ಒಗ್ಗರಣೆಗೆ ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಎಣ್ಣೆ, ರುಚಿಗೆ ಉಪ್ಪು. ಈಗ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅವರೆಬೇಳೆನ ತೊಳೆದು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಯಾಕಂದರೆ ಎಲ್ಲ ಒಟ್ಟಿಗೆ ನಾವು ಕುಕ್ಕರ್ ಕುಕ್ಕಿಸೋಕ್ಕೋದ್ರೆ ಬೇಳೆ ಚೆನ್ನಾಗಿ ಬೆಂದಿರಲ್ಲ, ಹಂಗಾಗಿ ಮೊದಲಿಗೆ ಇಲ್ಲಿ ನಾನು ಬೇಳೆ ಬೇಯಿಸ್ಕೋತಾ ಇದ್ದೀನಿ. ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಇದು 2 ವಿಷಲ್ ಕೂಗೋ ಅಷ್ಟೊತ್ತಿಗೆ ನಾವು ಸೀಗಡಿನ ಹುರ್ಕೋಬೇಕು. ಹುರ್ಕೊಳ್ಳೋಣ ಬನ್ನಿ. ಸೀಗಡಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೋಬೇಕು. ಸೀಗಡಿ ಬಾಣ್ತಿಯರಿಗೆಲ್ಲ ಜಾಸ್ತಿ ಕೊಡ್ತಾ ಇರ್ತಾರೆ, ತುಂಬ ಹೆಲ್ತ್ಗೆ ಒಳ್ಳೆಯದು ಮತ್ತು ದೇಹ ಉಷ್ಣಾಂಶದಿಂದ ಇರುತ್ತೆ ಅಂತ ಅಂದ್ಬಿಟ್ಟು ಬಾಣ್ತಿದಿರಿಗೆ ಜಾಸ್ತಿ ಕೊಡ್ತಾರೆ ಸೀಗಡಿ ಕರ್ಮೀನೆಲ್ಲ. ನೋಡಿ, ಈಗ ಸೀಗಡಿನ ಒಂದು ಅದ್ವಾಗಿ ಹುರ್ಕೊಂಡಾಗಿದೆ. ಏನಿಲ್ಲ ಅಂತಂದರೂ ಇದನ್ನು ನೀವು 3-4 ಸಲ ತೊಳ್ಕೋಬೇಕು, ಯಾಕಂದರೆ ಮರಳೆಲ್ಲ ಇರುತ್ತೆ. ಹಂಗಾಗಿ ನಾವು ಆವಾಗಲೇ ತೋರಿಸಿದ್ವಲ್ಲ ಮಸಾಲೆ ಐಟಮು, ಎಲ್ಲ ರುಬ್ಕೊಳ್ಳೋಣ ಇವಾಗ. ಅಗಲವಾದ ಈ ಥರ ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆ. ಇವಾಗ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಅಡ್ಲುಕಾಯಿ ಹಾಕೋತಾ ಇದ್ದೀನಿ. ಅಡ್ಲುಕಾಯಿನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಳ್ಳಿ. ಅಡ್ಲುಕಾಯಿ ಕುಕ್ಕರ್ಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಂದೋಗುತ್ತೆ, ಆ ಕಾರಣಕ್ಕೆ ಈ ಥರ ಓಪನ್ ಆಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಡ್ಲುಕಾಯಿನ ಈ ಥರ ಚೆನ್ನಾಗಿ ಎಣ್ಣೆ ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ಇವಾಗ ನಾವು ರುಬ್ಬಿರೋಂತಹ ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆನ ಆದಷ್ಟು ಸ್ವಲ್ಪ ಗಟ್ಟಿಗೆನೆ ಮಾಡಿಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ತೆಳುವಾದರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ನೋಡ್ಕೊಳ್ಳಿ, ಅದ ನೋಡಿಕೊಂಡು ನೀವು ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಅದ ಈ ಥರ ನೋಡಿಕೊಂಡು ಸ್ವಲ್ಪ ಈ ಥರ ಹಿಂಗೆ ಗಟ್ಟಿಗೆ ಇರಲಿ. ಈಗ ಇದು ಮಸಾಲೆ ಒಂದು ಕುದಿ ಬರಲಿ, ಆಮೇಲೆ ನಾವು ಕೂಗಿಸ್ಕೊಂಡಿರೋಂತಹ ಬೇಳೆ ಮತ್ತು ಹುರಿದಿಕ್ಕೊಂಡಿರೋಂತಹ ಸೀಗಡಿ ಹಾಕೋಣ. ನೋಡಿ, ಇವಾಗ ಮಸಾಲೆ ಒಂದು ಕುದಿ ಬಂದಿದೆ. ಈ ಟೈಮಲ್ಲಿ ನಾವು ಬೇಯಿಸ್ಕೊಂಡಿರೋಂತಹ ಕೂಗಿಸ್ಕೊಂಡಿರೋಂತಹ ಬೇಳೆ ಹಾಕೋತಾ ಇದ್ದೀನಿ. ನೋಡಿ, ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಅಡ್ಲುಕಾಯಿ ಎಲ್ಲ ಚೆನ್ನಾಗಿ ಬೆಂದಿದ್ರೆ ನಿಮಗೆ ಸಾರು ಸಹ ಟೇಸ್ಟ್ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನಾವಿವಾಗ ಸೀಗಡಿನ ಹಾಕೋತಾ ಇದ್ದೀನಿ. ಸೀಗಡಿನೂ ಸಹ ಹಾಕಿದ್ಮೇಲೆ ಒಂದು 5 ನಿಮಿಷ ಕುದಿಸ್ಕೋಬೇಕು, ಯಾಕೆಂದರೆ ಸೀಗಡಿಗೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಂಗಾಗಿ ತುಂಬ ಒಳ್ಳೆ ಚೆನ್ನಾಗಿರುತ್ತೆ, ಒಳ್ಳೆ ಒಂದು ಒಳ್ಳೆ ರೆಸಿಪಿ. ಬಾಣಂತಿಯರ್ಗಂತೂ ತುಂಬ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ನೋಡಿ, ಸೀಗಡಿ ಎಲ್ಲ ಹಾಕಿದ್ಮೇಲೆ ಎಲ್ಲಾನು ಈಗ ಒಂದು ಅದ್ವಾಗ ಚೆನ್ನಾಗಿ ಬೆಂದಿದೆ.
ನೋಡಿ ಇವಾಗ ಒಣ ಸೀಗಡಿ ಸಾರು ರೆಡಿಯಾಗಿದೆ, ತುಂಬ ಒಳ್ಳೆ ಟೇಸ್ಟ್ ಇದೆ. ನೀವು ಸಹ ನಿಮ್ಮ ಮನೇಲಿ ಇದೇ ರೀತಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಹಾಗೆ ನಮ್ಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.